ಆಗಿರ್ತಕ್ಕಂತ ರಾಜಮೌಳಿ ಅವರೇ, ನನ್ನ ಸಹೋದರ ಸಮಾನರಾಗಿರ್ತಕ್ಕಂಥ ಮೆಗಾಸ್ಟಾರ್ ಚಿರಂಜೀವಿರವರ ಸುಪುತ್ರ ರಾಮ್ ಚರಣ್ ಅವರೇ, ಮತ್ತೊಬ್ಬ ನನ್ನ ಆತ್ಮೀಯ ಸಹೋದರ ಸಮಾನರಾಗಿರ್ತಕ್ಕಂತಹ ನನ್ನ ಅತ್ಯಂತ ಚಿಕ್ಕ ಹುಡುಗ ಇದ್ದಾಗ ಅತ್ಯಂತ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ನಾಯಕ ನಟರಾಗಿರ್ತಕ್ಕಂಥ ಎನ್ ಟಿ ರಾಮಾರಾವ್ ಅವರ ಮೊಮ್ಮಗ ತಾರಕ್ ಅವರೇ, ಕರ್ನಾಟಕದ ರತ್ನದ ಹಿರಿಯ ಪುತ್ರರು ನಮ್ಮ ಶಿವರಾಜ್ ಕುಮಾರ್ ಅಣ್ಣನವರೇ, ನಿಜವಾಗಿಯೂ ಕೂಡ ಲೈಟು ಹಾಕಿದ್ದೀರಿ, ಆದರೆ ನಿಜವಾಗಿಯೂ ಕೂಡ ಎಷ್ಟು ಜನ ಇದ್ದೀರಿ ಅಂತ ಲೆಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರೋವರದ ರೀತಿಯಲ್ಲಿ ಇವತ್ತು ಜನ ಸೇರಿದ್ದೀರಿ. ಮೊನ್ನೆ ತಾನೇ ಶಿವರಾತ್ರಿ ದಿವಸ ಈ ರೀತಿಯ ಜನ ನೋಡಿದೆ, ನಿನ್ನೆ ತಾನೇ ಹೋಲಿ ಹಬ್ಬ ಆಗಿದೆ, ಯುಗಾದಿ ಬರ್ತಾ ಇದೆ, ಆದರೆ ಇದು ನಿಜವಾಗಿಯೂ ಕೂಡ ಆರ್ 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 ನ ಹಬ್ಬ ಅಂತ ನಾನು ಹೇಳಬೇಕಾಗ್ತದೆ. ಆರ್ 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 ಅಂದ್ರೆ ಏನು ಅಂತ ನೀವೇ ಹೇಳ್ತೀರಾ? ಏನು ನನ್ನ ಪ್ರಕಾರ ರಾಜಮೌಳಿ ಅವರು ಮಾಡಿರೋದಕ್ಕೆ ಸಿನಿಮಾ ಆರ್ 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 ಅಂದ್ರೆ ರೆಕಾರ್ಡ್ಸ್ 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 ಅಂತ ನಾನು ತಿಳ್ಕೊಂಡಿದ್ದೀನಿ. ಅವ್ರು ಯಾವಾಗಲೂ ಕೂಡ ಒಂದು ರೆಕಾರ್ಡ್ ಮಾಡ್ತಾರೆ, ಆ ರೆಕಾರ್ಡ್ನ ಮತ್ತೆ ಮುರಿಯೋದು ರಾಜಮೌಳಿ ಅವರೇನೆ. ಹಾಗಾಗಿ ನಿಜವಾಗಿಯೂ ಕೂಡ ಮತ್ತೊಂದು ನಾನು ವಿಶೇಷ ಒಂದು ವಿಷಯ ಹೇಳಬೇಕು ನಿಮಗೆ, ಚಿಕ್ಕಬಳ್ಳಾಪುರದ ಜನರಿಗೆ. ಈ ಸಿನಿಮಾ ಕೇವಲ ತೆಲುಗು ಭಾಷೆ ಅಲ್ಲ, ಇಡೀ ಭಾರತ ದೇಶಕ್ಕೆ ಅನ್ವಯ ಆಗುವಂತಹ ಸಿನಿಮಾ ಇದು. 75 ವರ್ಷದ ಸ್ವಾತಂತ್ರ್ಯ, ನಾವು ಏನು ಅಮೃತ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು, ನಮ್ಮ ಮುಖ್ಯಮಂತ್ರಿಗಳು ಬಸವರಾಜ ಬೊಮ್ಮಾಯಿರವರು, ಏನು ಈ ಸ್ವಾತಂತ್ರ್ಯಕ್ಕೋಸ್ಕರ 75 ವರ್ಷಗಳ ದಿವಸ ನಾವು ಏನು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೇವೆ, ಈ ದೇಶಕ್ಕೆ ಹೋರಾಟ ಮಾಡಿ ಮಡದಿರ್ತಕ್ಕಂತಹ ಅನೇಕ ನಾಯಕರನ್ನ ಬಹಳ ಜನಕ್ಕೆ ನಮಗೆ ಗೊತ್ತಿಲ್ಲ. ಆದರೆ ಅನ್ಸಿಂಗ್ ಹೀರೋಸ್, ಅನ್ಸಂಗ್ ಹೀರೋಸ್ ಆಫ್ ಇಂಡಿಪೆಂಡೆನ್ಸ್, ಅದನ್ನ ಇವತ್ತು ನಮ್ಮ ರಾಜಮೌಳಿ ಅವರು ಅಲ್ಲೂರಿ ಸೀತಾರಾಮರಾಜು ಆಗಿ ನಮ್ಮ ರಾಮ್ ಚರಣ್ ರವರು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಭೀಮ್ ರವರಾಗಿ ತಾರಕ್ ರಾಮಾರವರು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಸಿನಿಮಾ ನಾನು ಟ್ರೈಲರ್ ನೋಡಿದ್ದೀನಿ, ನಾನು ನೋಡಿಲ್ಲ, ಆದರೆ ಜ್ವಾಲಾಮುಖಿಯ ಶಾಖ ಇದೆ ಇದರಲ್ಲಿ. ಸರೋವರದಲ್ಲಿರ್ತಕ್ಕಂತಹ ಸುನಾಮಿಯ ರೀತಿಯಲ್ಲಿ ಒಂದು ಪ್ರತಾಪವನ್ನು ನಾವು ನೋಡ್ತಾ ಇದ್ದೇವೆ. ಅಬ್ಬಾಬಾಬಾ, ಆ ರೀತಿಯ ನಮ್ಮ ರಾಮಾರಾವ್ ಅವರು ಹುಲಿ ಮುಂದೆ ನೋಡಿಸ್ತಾರೆ, ಇವ್ರ ಮುಖ ನೋಡಿ, ಇವರ ಒಂದು ಕ್ರೌರ್ಯ ನೋಡಿ, ಕಣ್ಣಿನಲ್ಲಿ ಆ ಹುಲಿಯೇ ಎದುರುವಂತ ರೀತಿಯಲ್ಲಿದೆ. ನಮ್ಮ ಚಿಕ್ಕಬಳ್ಳಾಪುರದವರೇ, ನನ್ನ ಆತ್ಮೀಯರು ವರದರಾಜರವರು ಈ ಸಿನಿಮಾದ ಕನ್ನಡಕ್ಕೆ ಕನ್ನಡದಲ್ಲಿ ಬರೆದಿದ್ದಾರೆ ಸಂಭಾಷಣೆ ಡೈಲಾಗ್ಸ್ ಎಲ್ಲವನ್ನು ಕೂಡ. ಅವರಿಗೆ ಕೂಡ ನನ್ನ ಹೃದಯಪೂರ್ವಕವಾದಂಥ ಅಭಿನಂದನೆ. ಒಂದೇ ಒಂದು ಎರಡು ಲೈನ್ ಹೇಳಿ ಅಂತ ಹೇಳಿದೆ ಅವರಿಗೆ ರಾಮಾರಾವ್. ಫಸ್ಟ್ ಹೇಳ್ತೇನೆ, ಬಲವಂತಡು ಬಲಹೀನನ್ನಿ ಭಯಪೆಟ್ಟಿ ಬದಕಡಂ ಅವನಾಯ್ತಿ, ಬಟ್ ಫಾರ್ ಎ ಚೇಂಜ್ ಆ ಬಲಹೀನುಡಿ ಪಕ್ಕ ಕೂಡ ಒಕ್ಕ ಬಲ ಮುಂದೆ. ಜನತಾ ಗ್ಯಾರೇಜ್ ನಮ್ಮ ರಾಮ್ ಚರಣ್ ರವ್ರದು
ನೀ ಸ್ನೇಹಿತೆಡೆವರು ತಿಳಿಸ್ತೇ ನೀ ಕ್ಯಾರೆಕ್ಟರ್ ತಿಳಿಸ್ತುಂದೆ, ನೀ ಶತ್ರುವು ಎವರು ತಿಳಿಸ್ತೇ ನೀ ಕೆಪ್ಯಾಸಿಟಿ ತಿಳಿಸ್ತುಂದೆ. ರೇ ನೀವು ಅರುಸ್ತೇ ಅರುಪುಲೇ, ನೇನು ಅರುಪು ನೇನು ಅರುಸ್ತೇ ಮೆರುಪುಲೇ. ಮೆರುಪುಲು ವಚ್ಚಿಂದ ಈರೋಜು మార్చిలో మెరుపులు వచ్చింది. ఐ విష్ ద ఆర్ఆర్ఆర్ టీమ్ ఏ గ్రాండ్ గ్రాండ్ సక్సెస్ అండ్ దిస్ కంట్రీ నీడ్స్ టు సీ సచ్ అన్సింగ్ హీరోస్ హూ హెస్ డెడికేటెడ్ దేర్ లైఫ్స్ ఫర్ దిస్ కంట్రీ అండ్ ఐ రియలీ థ్యాంక్ వెంకట్ మై డియర్ ఫ్రెండ్ వెంకట్ హూ హెస్ బ్రాట్ దిస్ గ్రేట్ అకేషన్. ఇంత ఒళ్ళే కార్యక్రమ నమ్మ భాగద జనరిగే తోర్స్లికే నీవు తందిదిరి, నిమగే ಹೃದಯಪೂರ್ವಕವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತ. ಸುಧಾಕರ್ ಸಾ, ಥ್ಯಾಂಕ್ ಯು ಸೋ ಮಚ್. ಹೆವಿ ಮಾಸ್ ಡೈಲಾಗ್ ಎಲ್ಲ ಹೇಳ್ಬಿಟ್ರು ಅವರು, ರಾಮ್ ಚರಣ್ ಸರ್ದು ಹಾಗೂ ಎನ್ ಟಿ ಆರ್ ಸರ್ ಡೈಲಾಗ್ ಇಷ್ಟ ಆಯ್ತಾ ನಿಮಗೆ? ಓಕೆ, ಈಗ ಒಂದು ಎಕ್ಸ್ಕ್ಲೂಸಿವ್ ಪರ್ಫಾರ್ಮೆನ್ಸ್ ಆಟ ಸಂದೀಪ್ ತಂಡದಿಂದ, ಒಂದು ಎಕ್ಸ್ಕ್ಲೂಸಿವ್ ಪರ್ಫಾರ್ಮೆನ್ಸ್. ಯಾಕೆ ಎಕ್ಸ್ಕ್ಲೂಸಿವ್? ಅದರಲ್ಲಿ ಏನು ಸ್ಪೆಷಲ್ ಸರ್ಪ್ರೈಸ್ ಇದೆ ನಿಮಗೆ ಪರ್ಫಾರ್ಮೆನ್ಸ್?